ನನ್ನ ತಂದೆ ತಾಯಿತು ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ರೀ, ಬೇಕಾದಷ್ಟಿತ್ತು, ಜಮೀನಿತ್ತು, ಎಲ್ಲ ಇತ್ತು. ಬೇಕಂದ್ರೆ ನಾನು ಏನು ಬೇಕಾದ್ರೆ ಕೇಳೋ, ನಮ್ಮಪ್ಪ ಬರ್ಕೊಡ್ತಿದ್ರು, ಏನು ಏನು ಕೇಳಲಿಲ್ಲ. ಈಗ ಅನಿಸುತ್ತೆ, ಅಯ್ಯೋ ನಮ್ಮಪ್ಪನ ಹತ್ರ ನಾನು ಒಂದು 2 ಎಕರೆ ಅದು ಬರ್ಸ್ಕೋಬೇಕಿತ್ತು ಜಮೀನ ಅಂತ. ಅದೆಲ್ಲ ತಲೆಗೆ ಬಂದಿದೆ ಈಗ, ಈಗ ಬರ್ತಾ ಇವಾಗ ಅದಕ್ಕೆ ಮುಂಚೆನೂ ಅದು ಏನೂ ಬಂದಿರಲಿಲ್ಲ. ಮದ್ರಾಸಲ್ಲಿ ಜೀವನ ಅದೊಂಥರ ಚೆನ್ನಾಗಿತ್ತು, ಕಷ್ಟದ ಜೀವನ ಆ್ಯಕ್ಚುಲಿ. ಆದರೆ 500 ರೂಪಾಯಿನಲ್ಲಿ ಒಂದು ಮನೆಯಲ್ಲಿ 2 ಶೇರಿಂಗ್ ಫ್ಯಾಮಿಲಿ ಇದ್ವಿ, ಸಂಸಾರ ಮಾಡ್ಕೊಂಡಿದ್ವಿ. ಏನೂ ಗೊತ್ತಿಲ್ಲ ಒಂದು ಕಾಲದಲ್ಲಿ, ಆವಾಗ ಮದ್ರಾಸಲ್ಲಿದ್ದಾಗ ನಿಮ್ಗೆ ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಒಂದು ಅಂಗಡಿ ಮುಂದೆ ನಿಂತ್ಕೊಳ್ತಿದ್ದೆ, ಒಂದು ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್ದು ಕಾಟನ್ ಸ್ಯಾರಿ ಸ್ಟ್ಯಾಚು ಗುಡಿಸಿದ್ರು. ಆ ಸೀರೆ ನೋಡಿದ ತಕ್ಷಣ ಆಸೆ ಆಗ್ತಾಯಿತ್ತು ನನಗೆ, ಓ ಪ್ರೆಗ್ನೆಂಟ್ ಕೂಡ ನನ್ನಂತೂ. ಆ ಸೀರೆ ನೋಡಿದ್ರೆ ಕೊಂಡ್ಕೋಬೇಕು ಅಂತ ಆಸೆ ಆಗ್ತಾಯಿತ್ತು. ಆ ಸೀರೆ ರೇಟ್ ಎಷ್ಟು ಗೊತ್ತಾ? 24 ರೂಪಾಯಿ ಅಷ್ಟೇ. ಅಂಗಡಿಗೆ ಹೋಗ್ತಿದ್ದೆ, ಆ ಸೀರೆ ನೋಡ್ತಿದ್ದೆ, 24 ರೂಪಾಯಿ ಸೀರೆ ಕೊಟ್ಬಿಟ್ರೆ ತಿಂಗಳಿಡಿ ಮೇಂಟೈನ್ ಮಾಡೋದು ಹೆಂಗೆ, ಬೇಡ ಬೇಡ ಅಂತ ಹೇಳ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದೆ. ಮನೇಲಿ ಯಾರೂ ಕೆಲಸವರಿಲ್ಲ, ಏನಿಲ್ಲ, ಇತ್ತಿಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಕೋತಾ ಇದ್ದೆ. ಆ ಮನೆಯಲ್ಲಿ ನಮಗೆ ನಲ್ಲಿ ಕೂಡ ಇರಲಿಲ್ಲ, ಬಾವಿಯಿಂದ ನೀರು ಸೇದ್ಕೋಬೇಕಾಗ್ತಿತ್ತು. ತುಂಬ ಗರ್ಭಿಣಿ ಆದರೂ ಕೂಡ ನಾನು ಬಾವಿಯಿಂದ ನೀರು ಸೇದ್ಕೊಂಡು ಬಟ್ಟೆ ಒಗೆದು ಎಲ್ಲ ಕೆಲಸನೂ ಮಾಡ್ಕೊಂಡು ನಾನು ಒಬ್ಬಳೇ ಮಾಡ್ತಾಯಿದ್ದೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ, ಏನು ಸುಖದ ಸುಪ್ಪತ್ತಿಗೆಂದ ನಾನೇನು ಬಂದಿಲ್ಲ. ಇರ್ಬೋದು ನಮ್ಮಪ್ಪ ಶ್ರೀಮಂತ ಇರ್ಬೋದು, ಬಟ್ ನಾವೇನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಾನೇನು ತೊಗೊಂಡು ಕೂಡ ಬರಲಿಲ್ಲ, ಕಷ್ಟಪಟ್ಕೊಂಡೇ ಬಂದೆ. ಮದ್ರಾಸಿಂದ ಮುಗೀತು, ಅಲ್ಲಿ 2 ವರ್ಷ ಇದ್ವಿ, 2-3 ವರ್ಷ ಮದ್ರಾಸಲ್ಲಿದ್ವಿ. ಅದಾದಮೇಲೆ ಮತ್ತೆ ತಿರುನಲ್ವೇಲಿ, ಮಧುರೆ, ಹೀಗೇ ನಮ್ಮದು ಪ್ರಯಾಣ ಶುರುವಾಯಿತು. ನಂತರ ಬಾಂಬೆಗೆ ಹೊರಟ್ವಿ, ಅಲ್ಲಿ ಪೋಸ್ಟಿಂಗ್ ಆಯ್ತು ನಮ್ಮ ಯಜಮಾನ್ರದ್ದು. ಅವಾಗ ನಂದು 2ನೇ ಮಗಳು ಹುಟ್ಟಿದ್ಲು, ಸೊ 21 ವರ್ಷಕ್ಕೆ 2ನೇ ಮಗಳಿದ್ಲು. ಮೊದಲನೇ ಮಗ, 2ನೇವಳು ಮಗಳು. ಮಗನ ಹೆಸರು ವಿಕಾಸ್ ಅಂಥೇಳಿ, ಮಗಳ ಹೆಸರು ಶಿಲ್ಪಾ ಅಂಥೇಳಿ. ಮಗಳು ಹುಟ್ಟಿದ್ಮೇಲೆ ನಾವು ಬಾಂಬೆಗೆ ಹೋದ್ವಿ. ಬಾಂಬೆ ಲೈಫ್ ನಿಜವಾಗ್ಲೂ ರೀ ಹೇಳಬೇಕು ಅಂದರೆ ಬೆಸ್ಟ್ ಲೈಫ್. ಜೀವನ ಏನು ಅನ್ನೋದನ್ನು ಬಾಂಬೆ ಜೀವನ ಅರ್ಥ ಮಾಡಿಸುತ್ತೆ ನಿಮಗೆ. ಅಲ್ಲಿ ಜೀವನ ನಡೆಸ್ಬಿಟ್ಟು ಇಲ್ಲಿ ಬಂದಮೇಲೆ ಇಲ್ಲಿಯವರೆಲ್ಲ ಎಷ್ಟು ಆಶಾಡ್ಭೂತಿಗಳು ಅನಿಸ್ಬಿಡುತ್ತೆ. ಇವಾಗ ಇರೋ ಜೀವನದಲ್ಲಿ ಯಾವತ್ತೂ ತೃಪ್ತಿ ಅನ್ನೋದೇ ಇಲ್ಲ. ಒಂದು ಮನೆ ಅಂದರೆ ಅಲ್ಲಿಗೊಂದು ಡೈನಿಂಗ್ ರೂಮ್ ಹಾಲ್ ಬೇಕು, ಬೆಡ್ರೂಮ್ಗಳು ಬೇಕು, ಹಾಲ್ ಬೇಕು, ಎಲ್ಲ ಬೇಕು. ಅಲ್ಲಿ ಹಾಗೆಲ್ಲ ಏನಿಲ್ಲ, 2 ಬೆಡ್ರೂಮಿಂದ ಒಂದು ಮನೆ ಇರುತ್ತೆ, 2 ಬೆಡ್ರೂಮು, ಒಂದು ಹಾಲು, ಒಂದು ಕಿಚನ್. ಅದು ಒಂದೊಂದು ರೂಮಲ್ಲಿ ಒಂದೊಂದು ಫ್ಯಾಮಿಲಿ ಇರ್ತಿದ್ವಿ. ಹಾಲು ಕಾಮನ್ನು, ಅಲ್ಲಿ ಒಂದಷ್ಟು ಜನ ಇರ್ತಿದ್ರು, ಅಲ್ಲಿ ಒಂದಿಬ್ಬರು ಯಾರು ಇರ್ತಿದ್ರು. ಕಿಚನು ನಮಗೆ ಶೇರಿಂಗ್, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಮಾಡ್ಕೋಬೇಕು ಅಂತ. ಅಲ್ಲೆಲ್ಲ ಜೀವನನೇ 6 ಗಂಟೆಗೆ ಶುರು ಆಗೋಗುತ್ತೆ. ಮನೆಯಲ್ಲಿಂದ ಎಲ್ಲರೂ 7 ಗಂಟೆಗೆ ಹೊರಟ್ಬಿಡ್ತಾರೆ. ಅವಾಗ ನಮಗೆ 2 ಮಕ್ಕಳಿದ್ದರೂ ನನಗೆ ಜೀವನ ನಡೆಸೋಕ್ಕೆ ಕಷ್ಟನೇ ಆಗ್ತಾಯಿತ್ತು. ಅವಾಗ ನಾನು ಯೋಚನೆ ಮಾಡಿದೆ, ನಮ್ಮ ಯಜಮಾನ್ ಆಫೀಸ್ನವ್ರು ಇಬ್ಬರು ಹುಡುಗರು ಇದ್ದರು, ಅವ್ರು ಕೇಳಿದ್ರು ಮೇಡಮ್ ನೀವು ನಮಗೆ ಊಟ ಇದು ಮಾಡಿಕೊಡ್ತೀರಾ ಅಂತನ್ಬಿಟ್ಟು ಅಂತ. ನಮ್ಮ ಯಜಮಾನ್ ನನಗೆ ಕೇಳಿದೆ, ಏನ್ರಿ ಮಾಡೋದು ಹಿಂಗೆ ಕೇಳ್ತಾ ಇದಾರ, ನಿನ್ನ ಇಷ್ಟ ನೋಡು, ನಿನ್ನ ಅನುಕೂಲಕ್ಕೆ ಬಿಟ್ಟಿದ್ದದು ಅಂತ. ನಾವಿದ್ದದ್ದು ಬಾಂಡುಪಲ್ಲಿ. ಬಾಂಡುಪ ಅಂದರೆ ಸಿಟಿಗೆ ಹೋದಕ್ಕೂ ಸುಮಾರು ಒಂದು 15 ಸ್ಟೇಷನ್ಸ್ ದೂರ ಇದೆ ಹೆಚ್ಚು ಕಡಿಮೆ ಅಂತ. ಸೊ ಯೋಚನೆ ಮಾಡಿದೆ ನಾನು ಕೂಡ, ಮಕ್ಕಳು ಇಬ್ಬರು ಇದ್ದಾರೆ, 2 ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಮಾಡಬೇಕು. ನಾನು ಬರ್ತಿದ್ದೆ, ನನ್ನ ಗಂಡನ ಸಂಬಳ ಸಾಲ್ತಾ ಇರಲಿಲ್ಲ ಒಂಥರ. ಆಯಿತು ಅಂತ ಒಪ್ಕೊಂಡೆ. ಒಪ್ಕೊಂಡು ನಾನು ಇಬ್ರಿಗೂ ಕೂಡ ಪೇಯಿಂಗ್ ಗೆಸ್ಟ್ಗಳ ಥರ ಇಟ್ಕೊಂಡು ಅವ್ರಿಗೆ ಬೆಳಗ್ಗೆ ದಿನ ತಿಂಡಿ ಅಡುಗೆ ಊಟ ಎಲ್ಲ ಮಾಡಿಕೊಡ್ತಾ ಇದ್ದೆ. ಬೆಳಗ್ಗೆ 5 ಗಂಟೆಗೆ ಇದ್ದರೆ ಒಂದಿಷ್ಟು ಚಪಾತಿ ಮಾಡಬೇಕು, ಅನ್ನ ಆಗಬೇಕು, ರಸಂ ಆಗಬೇಕು, ಎಲ್ಲ ಆಗಬೇಕು. ಅವ್ರೇನು ಅಂದರೆ ಅವ್ರು ತಮಿಳ್ನವರು, ಊಟ ಮಾಡಿಬಿಟ್ಟು ಚಪಾತಿ ಪಲ್ಲೆ ಎಲ್ಲ ಬಾಕ್ಸಿಗೆ ತೊಗೊಂಡು 6:30 7 ಗಂಟೆಗೆ ಲೋಕಲ್ ಟ್ರೈನಿಗೆ ಹೊರಟ್ಬಿಡೋರು ಎಲ್ಲ ಪೂರ್ತಂತು. ಮತ್ತೇನು ರಾತ್ರಿ ಬರೋರು, ರಾತ್ರಿ ಅಷ್ಟರಲ್ಲಿ ಅಡುಗೆ ರೆಡಿ ಇರ್ತಿದ್ದು ಊಟ ಮಾಡ್ತಾಯಿದ್ರು. ಬಟ್ ಅದು ಅವ್ರು ನಂಗೆ ತಿಂಗಳು ಇಷ್ಟು ಅಂತ ದುಡ್ಡು ಕೊಡ್ತಾಯಿದ್ರಲ್ಲ, ಆ ದುಡ್ಡಲ್ಲಿ ನಂಗೆ ಮನೆ ಖರ್ಚು ಕಳೆದೋಗ್ತಾಯಿತ್ತು. ನಮ್ಮ ಮನೆಗೆ ತರಕಾರಿ ತರಬೇಕು ಅಂದರೆ ನಾವೇನು ಇಲ್ಲಿ ಥರ KG ಇದೆಲ್ಲ ಏನು ತೊಗೋತಾ ಇರಲಿಲ್ಲ, ಯಾವುದು ಹೂ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ನಮ್ಮ ಮನೆಯಿಂದ ಬೈಕುಲ ಅಂತಲ್ಲ ದೊಡ್ಡ ಮಾರ್ಕೆಟ್, ಇವಾಗ ನಾವು ಹೆಂಗೆ ಸಿಟಿ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ ಅದೇ ಥರ ಬೈಕುಲ ಮಾರ್ಕೆಟ್ ಅಂತ. ಅಲ್ಲಿ ನಿಮಗೆ 2.5 KG ತೊಗೋಬೇಕು, ತುಂಬಾ ಕಡಿಮೆ ಸಿಗ್ತಾಯಿತ್ತು. 2 ಮಕ್ಕಳನ್ನ ನೇಬರ್ಸ್ ಹತ್ರ ಬಿಟ್ಬಿಟ್ಟೆ ನಾನು, ಬಾಂಡುಪಿಂದ ಬೈಕುಲಾಗಿ ಲೋಕಲ್ ಸ್ಟ್ಯಾಂಡಲ್ಲಿ ಹೋಗಿ 10 KG 2 ಕೈಲಲ್ಲೂ ಸಾಮಾನುಗಳು ಹೊತ್ಕೊಂಡು ಬಂದು ಮತ್ತೆ ಲೋಕಲ್ ಟ್ರೈನ್ ಇಳಿದು ಅಲ್ಲಿಂದ ನಮ್ಮ ಮನೆಗೆ ಸುಮಾರು 1.5 ಕಿಲೋಮೀಟ್ರ್ ಆಗ್ತಿತ್ತು ಬಾಂಡುಪ ರೈಲ್ವೆ ಸ್ಟೇಷನಿಂದ ನಮ್ಮ ಮನೆಗೆ. 2 ಕೈನಲ್ಲೂ 10-10 KG ಹಿಡ್ಕೊಂಡು ಮನೆಗೆ ನಡ್ಕೊಂಡು ಬರ್ತಾ ಇದ್ದೆ. 3rd ಫ್ಲೋರಲ್ಲಿ ನಮ್ಮ ಮನೆ ಇದ್ದಿದ್ದು. ಸೊ ಹೆಚ್ಚು ಕಡಿಮೆ ಒಂದು 4-5 ದಿವಸಕ್ಕೆ ನಂಗೆ ತರಕಾರಿ ಆಗೋಗ್ತಾಯಿತ್ತು, ಬಟ್ ತುಂಬ ಸೇವ್ ಆಗ್ತಿತ್ತಲ್ಲ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ರೀ. ಪುಷ್ಪಸ್ವಾಮಿ ಏನಷ್ಟು ಸುಲಭವಾಗಿ ಬಂದುಬಿಟ್ಟಿಲ್ಲ, ಯಾವುದು ನನಗೇನು ಯಾವುದು ಏನು ಈಸಿಯಾಗಿ ಬರಲಿಲ್ಲ ಲೈಫಲ್ಲಿ.
ಪ್ರತಿ ಹಂತದಲ್ಲೂ ನಾನು ಕಷ್ಟಪಟ್ಟಿದ್ದೀನಿ ತುಂಬಾನೇ. ನಾನು ಬೇಕ್ರಿ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ ಗೊತ್ತಾ ನಿಮಗೆ. ನನ್ನ ಮಗನದೊಂದು ಬರ್ಡೇಗೆ ನಾನು ಏನು ಮಾಡಿದೆ, ನಾನೇ ಮನೆಯಲ್ಲಿ ಕೇಕ್ ಮಾಡಿ, ನಾವು ಅವಾಗೆಲ್ಲ ಕ್ವಾರ್ಟರ್ಸ್ಗಳು ಕಾಲೋನಿಗಳಿರ್ತಿತ್ತಲ್ಲ, ಅವ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರೆದಿದೆ, ಓ ಯಾರೀ ಮಾಡಿದ್ದು, ಯಾರೇ ಪುಷ್ಪ ಮಾಡಿದ ಕೇಕು, ನಾನೇ ಮನೇಲಿ ಮಾಡಿದ್ದು ಅಂತೇಳಿ. ಅವಾಗ ಏನು ಮಾಡಿದ್ರು ಅವರೆಲ್ಲ, ಸರಿ ನಮ್ಮ ಮಕ್ಕಳು ಬರ್ಡೇಗೂ ನೀವು ಕೇಕ್ ಮಾಡ್ಕೊಡ್ತೀರಾ ಅಂತ ಕೇಳೋರು. ಹ್ಞೂ ಅಂತ ತಪ್ಕೊಂಬಿಟ್ಟು ನನಗೆ ಒಂದು 30 ರೂಪಾಯಿ ಖರ್ಚಾಗ್ತಾ ಇತ್ತು, ಬಟ್ ಅವ್ರು ನನಗೆ 100 ರೂಪಾಯಿ, 120 ರೂಪಾಯಿ, 150 ರೂಪಾಯಿ ಕೊಡ್ತಾ ಇದ್ರಲ್ಲ, ಎಷ್ಟು ಪ್ರಾಫಿಟ್ ಆಯಿತು. 30 ಅಲ್ಲಿ 30ಕ್ಕೆ 150 ಬಂತು ಅಂದರೆ 50% ಇಷ್ಟು ಪರ್ಸೆಂಟ್ ಜಾಸ್ತಿ ಬಂದ್ಬಿಡ್ತಲ್ರಿ ದುಡ್ಡು. ಮಾಡ್ಕೊಡ್ತಾ ಇದ್ದೆ, ನನಗೇನು ಯಾವತ್ತೇನು ಅದು ಅವಮಾನ ಅಂತ ಅನ್ನಿಸ್ಲಿಲ್ಲ, ಏನು ಅನಿಸಲ್ಲ. ಇವತ್ತಿಗೂ ನನಗೆ ನಾನು ಬದುಕು ಬಂದ ರೀತಿ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಯಾಕೆಂದರೆ ಯಾರ ಮುಂದೆ ಕೈ ಚಾಚಿಲ್ಲ, ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ಯಾವುದೇ ರೀತಿ ಕೆಟ್ಟ ದಾರಿನಲ್ಲೂ ಹೋಗಲಿಲ್ಲ, ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ಅವತ್ತು ಏನೂ ಇಲ್ಲ, ಬರೀ ಕೈಯಲ್ಲಿ ಬಂದು ಪುಷ್ಪ ಸ್ವಾಮಿ ಇವತ್ತು ನಿಂತಿರೋದಕ್ಕೆ ನಾನು ಒಂದೊಂದು ಕೂಡ ನನ್ನ ಕಷ್ಟದ ಬೆವರಿನ ಹನಿ ಅದರಲ್ಲಿದೆ. ಖುಷಿ ಅನಿಸುತ್ತೆ ರೀ ಹೇಳ್ಕೋಬೇಕು ಅಂತಂದರೆ, ಆ ದಿನಗಳೆಲ್ಲ ನೆನೆಸ್ಕೊಂಡು ಮೆಲುಕು ಹಾಕಿದ್ರೆ. ಇವತ್ತು ನನ್ನ ಮಕ್ಳ ಮುಂದೆ ನಾನು ಹೇಳ್ತಾ ಇರ್ತೀನಿ, ಅವ್ರಿಗೆ ಗೊತ್ತು ಅವರಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತೇಳ್ಬಿಟ್ಟು. ಯಾವುದನ್ನು ಅಷ್ಟೇ ಲೈಫಲ್ಲಿ ಯಾವುದೇ ಕಷ್ಟ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಬಾರ್ದು, ಮೇಲು ಕೀಳು ಅದು ಮಾಡಿದ್ರೆ ತಪ್ಪು ಇದು ಮಾಡಿದ್ರೆ ಹಿಂಗೆ, ನಮಗೆ ಹೆಂಗೆ ಬೇಕೋ ನಾವು ಹಂಗೆ ಬದುಕಬೇಕು. ನಾವು ಬದುಕೋ ರೀತಿಯಿಂದ ಇನ್ನೊಬ್ಬರಿಗೆ ಯಾವತ್ತೂ ತೊಂದರೆ ಆಗಬಾರ್ದು, ಭಗವಂತ ಕಾಪಾಡ್ತಾನೆ, ಇದು ನನ್ನ ನಂಬಿಕೆ. ಬಾಂಬೆಲಿ ಹೀಗೇ ಒಂದು 8 ವರ್ಷ ಇದ್ವಿ, 8 ವರ್ಷ ಆದಮೇಲೆ ಬಾಂಬೆ ಬಿಟ್ವಿ, ಬೆಂಗಳೂರಿಗೆ ಬಂದ್ವಿ. ಅಲ್ಲಿಂದ ಬಂದ್ವಿ ಬೆಂಗಳೂರಿಗೆ ಬಂದಮೇಲೆ ಹೇಗೆ, ನಾನು ಅರವಿಂದೋ ಸ್ಕೂಲಲ್ಲಿ ನನ್ನ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ಅಂತ ಹೋಗಿದೆ. ಅವಾಗ ನಮ್ಮ ಮತ್ತೆ ಏನೂ ದುಡ್ಡಿರಲಿಲ್ಲ, ಏನೂ ಇರಲಿಲ್ಲ, ಅಲ್ಲಿ ಡೊನೇಷನ್ಸ್ ಬೇರೆ ಕೇಳ್ತಾರೆ ಏನಪ್ಪ ಮಾಡೋದು ಅಂತ. ಮಕ್ಕಳು ಇಬ್ಬರಿಗೂ ಒಳ್ಳೆ ಪರ್ಸೆಂಟೇಜ್ ಮಾರ್ಕ್ಸ್ ಬಂದಿತ್ತು. ನಮ್ಮ ಹಸ್ಬೆಂಡ್ ಹೆಂಗೆ ಅಂದರೆ ಒಂಥರ ಗಾಂಧಿ ತಾತ ಅಂತ ಹೇಳ್ತಾರೆ, ಗಾಂಧಿ ವಾದ ಅಂತ, ಅವರು ಗಾಂಧಿ ತತ್ವಗಳನ್ನ ಪಾಲಿಸೋಂಥವ್ರು. ಅವರೆಲ್ಲ RSS ನಂಬ್ಕೊಂಡಿದ್ರು ತುಂಬಾ ಒಂಥರ, ಅಂದರೆ ಒಂಥರ ನಮ್ಮ ತತ್ವಗಳು ಜಾಸ್ತಿ ಒಂಥರ. ಅತ್ತೆ ಮನೆಯವರೆಲ್ಲ ಹಾಗೆ, ಯಾರೂ ಏನು ಹಣಕಾಸೆ ಪಡೋರಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಎಲ್ಲರೂ ಎಜುಕೇಟೆಡ್ಸು. ಯಾರು ಅವ್ರು ಬದುಕಿರೋದ್ರಲ್ಲಿ ಅವ್ರದ್ದು ಏನು ಸಂಪಾದನೆ ಮಾಡ್ತಾರೋ ಅದರಲ್ಲಷ್ಟೇ ಜೀವನ ನಡೆಸೋ ನಡೆಸೋಕ್ಕೆ ಇಷ್ಟಪಡೋಂಥ ವ್ಯಕ್ತಿಗಳು. ನನ್ನ ಗಂಡ ಇಂಜಿನಿಯರ್, ಏನು ಪ್ರಯೋಜನ ಆಯಿತು, ಏನು ಏನು ಸಂಪಾದನೆ ಮಾಡಲಿಲ್ವೇ. ನನ್ನ ಕಣ್ಣೆದ್ರಿಗೆ ರೀ ತಿನ್ನಲ್ವೇಲಿನಲ್ಲಿ ಒಬ್ಬ ಮನುಷ್ಯ, ಒಬ್ಬ ಕಾಂಟ್ರಾಕ್ಟ್ರು ಇಷ್ಟು ಹಣ, ಒಂದು ಅವಾಗೆಲ್ಲ ಅದೇನು 100 ರೂಪಾಯಿ ನೋಟೋ 10 ರೂಪಾಯಿ ನೋಟೋ ನನಗೆ ಜ್ಞಾಪಕ ಇಲ್ಲ, ಒಂದು ಬಂಡಲ್ ದುಡ್ಡು ತಂದು ಕೊಟ್ಟ ಇವ್ರಿಗೆ, ಅದು ಯಾವುದಕ್ಕೋ ಸೈನ್ ಮಾಡ್ಕೊಡೋಕ್ಕೆ, ಯಾವುದೋ ಕಾಂಟ್ರಾಕ್ಟ್ ಡೀಲ್ ಮಾಡೋದಕ್ಕೆ. ಇವ್ರು ಒಂದೇ ಮತ್ತೆ ಹಣದ ಪ್ಯಾಕೆಟಲ್ಲಿ ಹಾಕ್ಬಿಟ್ಕೊ ಕಳಿಸಿದ್ರು, ಇಲ್ಲ ಮಾಡಲ್ಲ ನಾನು ಅದನ್ನು ನಿನ್ನ ಕೆಲಸ ಅಂತ. ನೆಕ್ಸ್ಟ್ ಡೇ ಏನು ಗೊತ್ತಾ, ಅವನು ಮಚ್ಚಿಡ್ಕೊಂಡು ಬಂದಿದ್ದ ಮನೆಗೆ, ನನ್ನ ಮಗನೇ ನನಗೆ ಬದುಕಕ್ಕೆ ಬಿಡ್ತಿದ್ದ ಮೇಲೆ ನೀನು ಯಾಕೆ ಬದುಕಬೇಕು. ನನ್ನ ಮಗ ಸಣ್ಣ ಮಗು ರೀ, 2 ವರ್ಷದ ಮಗುನ ಕೈನಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇವರಿಲ್ಲ ನೀನೇನು ಮಾಡ್ಕೊತೀವಿ ಮಾಡ್ಕೋ, ಪರವಾಗಿಲ್ಲ ನಾನು ಮಾತ್ರ ದುಡ್ಡು ಮುಟ್ಟಲ್ಲ ಅಂತ. ಅದಾದಮೇಲೆ ನಾನು ಅತ್ತು ಕರೆದು ಗಲಾಟೆ ಮಾಡಿ ನಮ್ಮ ಮಾವಂಗೆ ಹೇಳಿ ಎಲ್ರಿಗೂ ಹೇಳಿಸಿ ಅಲ್ಲಿಂದ ಅವನ್ನ ತಗ್ಸ್ಕೊಂಬಂದೆ, ಬೇಡ ಬೇಡ ನೀವು ಈ ಊರಲ್ಲ ಇರೋದು ಬೇಡ ಅಂತ. ಆ ಥರದ ಮನುಷ್ಯವರು, ಅವರು ಯಾವತ್ತೂ ಯಾರ ಹಣಕ್ಕೂ ಆಸೆ ಪಟ್ಟವರಲ್ಲ. ಜಮ್ ಆಫ್ ಎ ಮ್ಯಾನ್. ತುಂಬ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ನನ್ನ ಗಂಡನ ಬಗ್ಗೆ ಹೇಳ್ಕೋಬೇಕು ಅಂದರೆ. ಅವ್ರಲ್ಲಿ ಇದ್ದಿದ್ದ ಸ್ಟೇಟಸಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದಿದ್ದು ಗೊತ್ತಾ. ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ ಜೂನಿಯರ್ ಇಂಜಿನಿಯರ್ಸ್ ಎಲ್ಲ ಇವತ್ತು ಎಷ್ಟೆಷ್ಟು ಮನೆಗಳು ಮಾಡ್ಕೊಂಡಿದ್ದಾರೆ, ಎಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ, ಬಟ್ ಅವ್ರೇನು ಮಾಡಲಿಲ್ಲ. ಅವ್ರಿಗೆ ಇಷ್ಟ ಇರಲಿಲ್ಲ ಆ ಥರದ ಬದುಕನ್ನು ಬದುಕೋಕ್ಕೂ ಇಷ್ಟ ಇರಲಿಲ್ಲ. ಅವ್ರು ಅದೇ ಆದರ್ಶದಲ್ಲೇ, ಅವ್ರು ಹೋಗಿದ್ದ ದಿವಸನೂ ಕೂಡ ಅದೇ ಆದರ್ಶದಲ್ಲೇ ಹೋದರು. ಅದು ಮುಂದೆ ಹೇಳ್ತೀನಿ ನಿಮಗೆ ನಾನು. ಸೊ 81 ನಾವು ಬೆಂಗಳೂರು ವಾಪಸ್ ಬಂದ್ವಿ. 1981 ಅರಬಿಂದ ಸ್ಕೂಲಲ್ಲಿ ನನ್ನ ಮಕ್ಕಳನ್ನ ಅಡ್ಮಿಷನ್ಗೆ ಕರ್ಕೊಂಡು ಹೋದೆ. ಅವರು ಮಾರ್ಕ್ಸ್ ಎಲ್ಲ ನೋಡ್ಬಿಟ್ಟು ಎಲ್ಲ ಮಾಡಿ, ನಿಮ್ಮ ಮಕ್ಕಳು ಟ್ಯೂಷನ್ಸ್ಗೆಲ್ಲ ಹೋಗ್ತಾ ಇದ್ರಾ ಅಂತ ಕೇಳಿದ್ರು. ಇಲ್ಲ ಸರ್, ಯಾರು ಹೇಳ್ಕೊಡ್ತಾ ಇದ್ರು, ನಾನೇ ಹೇಳ್ಕೊಡ್ತಾ ಇದ್ದೆ ಸರ್ ಅಂದೆ. ಅವ್ರಿಗೆ ತುಂಬ ಖುಷಿ ಆಗೋಯಿತು. ಡೊನೇಷನ್ ಇಲ್ಲದೆ ಸೀಟ್ ಕೊಡ್ತೀನಿ, ಆದರೆ ಒಂದು ಏನಪ್ಪ ಅಂದರೆ ನೀನು ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡು ಅಂದರು. ನನಗೆ ಆಶ್ಚರ್ಯ ಅದು, ಓದಿರೋದ್ರೆ ಬರೀ PUC, ಇವ್ರು ಕೆಲಸ ಮಾಡು ಅಂತ ಹೇಳ್ತಾರಲ್ಲ, ನಾನೇನು ಕೆಲಸ ಮಾಡೋ ಸಾಧ್ಯ, ಟೀಚಿಂಗು ನನಗೇನು ಬರುತ್ತೆ, ಎಕ್ಸ್ಪೀರಿಯೆನ್ಸ್ ಎಲ್ಲ ಏನೂ ಇಲ್ಲ. ನಾನು ಹೇಳಿದೆ, ಇಲ್ಲ ಸರ್ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾನು ಯಾವ ಕೋರ್ಸ್ ಕೂಡ ಮಾಡಿಲ್ಲ ಟೀಚಿಂಗ್ದು, ನಾನೇನು ಟೀಚರಾಗಿ ವರ್ಕ್ ಮಾಡೋಕ್ಕೆ ಸಾಧ್ಯ ಅಂತ. ಮೇಡಮ್, 3 ಡೇಸ್ ನೀವು ವರ್ಕ್ ಮಾಡಿ, ನಾವು ನಿಮ್ಮ ವರ್ಕ್ ನೋಡ್ಬಿಟ್ಟು ಆಮೇಲೆ ಹೇಳ್ತೀವಿ ಅದು. ಇದ್ರ ಮಧ್ಯೆ ಹೇಳಬೇಕು, ನನ್ನ ಗಂಡಂಗೆ ಅವ್ರಿಗೆ ಒಂಥರ ಕೆಲವು ವಿಷಯಗಳಲ್ಲಿ ಅವ್ರಿಗೆ ಒಂಥರ ತುಂಬ ಏನು ಹೇಳ್ತೀರ, ಒಂಥರ ರಿಜಿಡ್ನೆಸ್ ಅವ್ರಿಗೆ. ಹೆಣ್ಮಕ್ಳನ್ನ ಕೆಲಸಕ್ಕೆ ಕಳಿಸೋದೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ಹೆಣ್ಮಕ್ಳು ಎಕ್ಸ್ಪೋಸಿವ್ ಆಗಿ ಬಟ್ಟೆಗಳು ಹಾಕ್ಕೊಳ್ಳೋದು ಇಂಥದ್ದೆಲ್ಲ ಅವ್ರಿಗೆ ಒಂದು ಚೂರು ಇಷ್ಟ ಇರ್ತಿರ್ಲಿಲ್ಲ. ಅವ್ರು ಮೊದಲೇ ಹೇಳೋರು, ನಾನು ಡಾಕ್ಟರ್ ಮದುವೆ ಮಾಡಿಕೊಂಡು ಕೂಡ ನಾನು ಅವಳನ್ನು ಕೆಲಸ ಕಳಿಸಲ್ಲ ಅಂತ ಹೇಳ್ತಿದ್ರು ಒಂಥರ. ಅಂಥವ್ರು ಇವರು ನನ್ನ ಕೆಲಸಕ್ಕೆ ಹೋಗಿ ಕೊಪ್ತಾರಾ, ನಂಗೆ ಅದೊಂದು ಡೌಟು. ಬಂದು ಮನೆಗೆ ಬಂದು ನಮ್ಮ ಅತ್ತೆ ಹತ್ರ ಹೇಳಿದೆ, ಅಮ್ಮ ಹಿಂಗೆ ಕೇಳ್ತಾ ಇದಾರಮ್ಮ ಸ್ಕೂಲಲ್ಲಿ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಅಂತ.
ಮತ್ತೆ ಅಂದರೆ ಮೂರು ಸತಾನೆ ಹೋಗಿ ಬಾ, ನಾನು ನೋಡ್ಕೊತೀನಿ ಶಿವು ಏನು ಹೇಳ್ತೀನಿ ನಾನು ನೋಡ್ಕೊತೀನಿ ಅಂದರು. ಸರಿ ಬಂಡಧೈರ್ಯ, ಇವ್ರ ಕೆಲಸಕ್ಕೆ ಆಫೀಸ್ಗೆ ಹೋದ್ಮೇಲೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಮೂರು ಸಹ ಹೋಗಿಯಲ್ಲಿ ಕೆಲಸ ಮಾಡಿದೆ, ನರ್ಸರಿ ಟೀಚರಾಗಿ ಕೆಲಸ ಮಾಡಿದೆ. ಅವ್ರಿಗೇನು ಖುಷಿ ಆಯ್ತು ಗೊತ್ತಿಲ್ಲ, ಥರ್ಡ್ ಡೇ ಕಲ್ಬಿಟ್ಟು ಮೇಡಮ್ ನಿಮ್ಮ ನೀವು ಕೆಲಸ ಮಾಡೋ ರೀತಿ ನಮ್ಗೆ ತುಂಬ ಇಷ್ಟ ಆಯಿತು, ನಿಮ್ಮನ್ನು ಪರ್ಮನೆಂಟ್ ಮಾಡ್ತಾ ಇದ್ದೀವಿ, ನಾಳೆಯಿಂದ ಬಂದು ಪರ್ಮನೆಂಟಾಗಿ ಜಾಯ್ನ್ ಆಗಿನ್ಬಿಟ್ರು. ನನಗೆ ಇದೊಳ್ಳೆ ಗ್ರಾಚಾರ ಬಂತಲ್ಲ, ಏನು ಮಾಡೋದು. ಸಂಬಳ ಎಷ್ಟು? 380 ರೂಪಾಯಿ ಫಸ್ಟ್ ಸಂಬಳ, 380 ರೂಪಾಯಿ. ನನಗೆ ಏನು ಮಾಡೋದು ಗೊತ್ತಿಲ್ಲ, ಈಗ ಸಂಬಳಕ್ಕಿಂತ ಹೆಚ್ಚಾಗಿ ಇವ್ರು ನಮ್ಮ ಯಜಮಾನ ಹೆಂಗೆ ಕನ್ವಿನ್ಸ್ ಮಾಡೋದು ಹೆಂಗೆ? ಮತ್ತೆ ನಮ್ಮ ಅತ್ತೆ, ಅಮ್ಮ ಕೆಲಸಕ್ಕೆ ಕೊಡ್ತೀನಿ ಅಂತ ಇದ್ದಾರೆ, 380 ರೂಪಾಯಿ ಸಂಬಳ ಬರುತ್ತಂತೆ, ಏನಮ್ಮ ಮಾಡಲಿ ಇವಾಗ, ಇವ್ರನ್ನ ಹೆಂಗಮ್ಮ ಒಪ್ಪಿಸ್ಲಿರು, ಇರು ಶಿವ ಹತ್ರ ನಾನೇ ಮಾತಾಡ್ತೀನಿ ಅಂತೇಳಿ ನಮ್ಮ ಅತ್ತೆ ನಮ್ಮ ಯಜಮಾನ ಹತ್ರ ಮಾತಾಡಿದ್ರು. ಏ ಹಿಂಗೆ ಕಣೋ, ಸ್ಕೂಲಲ್ಲಿ ಕೆಲಸಕ್ಕೆ ಅವ್ಳನ್ನ ಕರಿತಾರಂತೆ, ಹೋಗಿ ಬರಲಿ ಬಿಡೋ ಅಂತಂದ್ಬಿಟ್ಟು. ಇವ್ರಿಗೆ ಕೋಪ ಬಂದ್ಬಿಡ್ದು, ಯಾಕೆ ಒಪ್ಕೊಂಡೆ ನೀನು? ನಾನು ಇನ್ನೂ ಒಪ್ಕೊಂಡಿಲ್ಲ ರೀ, ನೀವು ಹ್ಞೂ ಅಂತಾನೆ ನಾನು ಒಪ್ಕೊತೀನಿ, ಇದ್ರೆ ಹೋಗಲ್ಲ ಅಂತ. ಕೊನೆಗೆ ಏನು ಅನಿಸೋ ಗೊತ್ತಿಲ್ಲ, ಅಳದು ಸುರಿದು ಯೋಚನೆ ಮಾಡಿಬಿಟ್ಟು ಆಯಿತು, ಅಮ್ಮ ಏನೋ ಬೈತಾ ಇದ್ದಾರೆ ನನಗೆ, ಹೋಗು ನೀನು ಕೆಲಸಕ್ಕೆ. ಆದರೆ ಏನು, ನಾವು 16 ಜನ ಇದ್ವಿ, ಯಾರಿಗೂ ಯಾವುದಕ್ಕೂ ತೊಂದರೆ ಆಗಬಾರ್ದು, ನೀನು 8 ಗಂಟೆ ಮನೆ ಬಿಡಬೇಕು, 8 ಗಂಟೆಯೊಳಗೆ 16 ಜನದ್ದು ತಿಂಡಿ ಆಗಿರಬೇಕು, ಮನೆ ಕೆಲಸಕ್ಕೆ ಯಾವುದಕ್ಕೂ ತೊಂದರೆ ಆಗಬಾರ್ದು, ಇಷ್ಟದ ಕಂಡೀಷನ್ಸ್ ಹಾಕೋರು. ಸರಿ ಆಯಿತು, ಸದ್ಯಕ್ಕೆ ಒಪ್ಕೊಂಡಿದೆ ದೊಡ್ಡದಲ್ಲ ಅಂತೇಳಿ ಹೊರಟ್ಬಿಟ್ಟೆ ಕೆಲಸಕ್ಕೆ. 8 ಗಂಟೆ ಮನೆ ಬಿಡ್ತಿದ್ದೆ, ನಮ್ಮಿಬ್ಬರು ಮಕ್ಕಳನ್ನ ಕರ್ಕೊಂಡು ಅವರಿಬ್ಬರಿಗೂ ಡ್ರೆಸ್ ಮುಗಿಸಿ ನಾನು ಡ್ರೆಸ್ ಆಗಿ 16 ಜನದ ತಿಂಡಿ ಮಾಡಿ ಮುಗಿಸ್ಬಿಟ್ಟು ಅರಬಿಂದ ಸ್ಕೂಲಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. 8:30 ಒಳಗಡೆ ಅಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಸೈನ್ ಮಾಡ್ಬೇಕು ನಾವು, ಇಲ್ಲ ನಾನು ಪ್ರಿನ್ಸಿಪಲ್ ರೂಮ್ಗೆ ಹೋಗ್ಬಿಡುತ್ತೆ. ಅವ್ರ ಮುಂದೆ ಒಂದು ತಲೆ ತಗ್ಸಿ ನಿಂತ್ಕೊಳ್ಳೋದು ಅಂದರೆ ಇಷ್ಟ ಆಗ್ತಾ ಇರಲ್ಲ ಒಂಥರ ಅಂತ ಹೋಗಿ ಮಾಡ್ತಾ ಇದ್ದೆ. 2 ಗಂಟೆಗೆಲ್ಲ ಡ್ಯೂಟಿ ಮುಗಿತಾ ಇತ್ತು, ಬಂದಮೇಲೆ ಎತ್ತ ಪ್ರಕಾರ ಮತ್ತು ರಾತ್ರಿ ಕೆಲಸ, ಮಕ್ಕಳ ಟ್ಯೂಷನ್ನು ಅದು ಇದು ಎಲ್ಲ ಇದ್ದೇ ಇರ್ತಿತ್ತು. ಇದೇ ರೀತಿ ಸುಮಾರು ಒಂದು 8 ವರ್ಷ ಕೆಲಸ ಮಾಡಿದೆ ನಾನು, ಚೆನ್ನಾಗಿತ್ತು ಒಂಥರ.